ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಸಿಂಪಲ್ ಆದ ಒಂದು ಪಾಯಸ ರೆಸಿಪಿನ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವಾಗ ನೋಡೋಣ ಬನ್ನಿ ಶಾವಿಗೆ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ಈ ಪಾಯಸ ಮಾಡೋಕ್ಕೆ ನಾನೊಂದು ಕಡಾಯಿ ಇಟ್ಟು ಸ್ಟವ್ ಇದ್ದೀನಿ ಇವಾಗ ಕಡಾಯಿ ಬಿಸಿ ಆಗಲಿ ಕಡಾಯಿ ಬಿಸಿ ಆಗುವಾಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಹಾಗೂ ದ್ರಾಕ್ಷಿನ ಈ ತುಪ್ಪದಲ್ಲಿ ಹುರ್ಕೊಳ್ಳೋಣ ಫಸ್ಟ್ ಗೋಡಂಬಿ ಹಾಕಿ ಹುರ್ಕೊಬಿಡೋಣ ಆಮೇಲೆ ದ್ರಾಕ್ಷಿ ಹಾಕಿದರೆ ಸಾಕು ಗೋಡಂಬಿ ಕಲರ್ ಚೇಂಜ್ ಆಗುವಾಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಒಂದೆರಡು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಾಕಾಗುತ್ತೆ ಇವಾಗ ಇದನ್ನು ಈ ತುಪ್ಪದಿಂದ ತೊಗೊಬಿಡೋಣ ಇವಾಗ ಎಲ್ಲನೂ ತುಪ್ಪದಿಂದ ತಗೊಂಡಿದ್ದೀನಿ ಇವಾಗ ಇದೇ ತುಪ್ಪದಲ್ಲಿ ಐವತ್ತು ಗ್ರಾಮ್ ಶಾವಿಗೆನ ಚೆನ್ನಾಗಿ ಹುರ್ಕೊಳ್ಳೋಣ ಶಾವಿಗೆದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ನೋಡಿ ಇವಾಗ ಶಾವಿಗೆ ಎಲ್ಲ ಕಲರ್ ಚೇಂಜ್ ಆಗಿದೆ ಇಷ್ಟು ಸಾಕಾಗುತ್ತೆ ಇನ್ನು ಇದಕ್ಕೆ ಒಂದು ಎರಡು ಕಪ್ ನೀರು ಹಾಕೋಣ ಶಾವಿಗೆ ಬೇಯೋಕ್ಕೆ ಬೇಕಾಗುವಷ್ಟು ನೀರು ಹಾಕೊಳ್ಳಿ ಶಾವಿಗೆ ಚೆನ್ನಾಗಿ ಬೇಯಬೇಕು ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಿ ಇವಾಗ ಇದನ್ನು ಮುಚ್ಚಿಕ್ಕಿ ಎರಡು ನಿಮಿಷಗಳ ಕಾಲ ಬೇಯಿಸೋಣ ಶಾವಿಗೆ ಬೇಗನೆ ಬೇಯುತ್ತೆ ಇವಾಗ ಮುಚ್ಚಳ ಓಪನ್ ಮಾಡಿ ನೋಡೋಣ ನೋಡಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಶಾವಿಗೆ ಚೆನ್ನಾಗಿ ಬೆಂದಿದೆ ಇಷ್ಟು ಸಾಕಾಗುತ್ತೆ ಬೆಂದಿರೋದು ಇವಾಗ ಇದರಲ್ಲೂ ಸ್ವಲ್ಪ ನೀರಿದೆ ಇನ್ನು ಇದಕ್ಕೆ ಸ್ವಲ್ಪ ಸಬ್ಬಕ್ಕಿನ ಇದ್ದೀನಿ ನಾನು ಸಬ್ಬಕ್ಕಿನ ಮುಂಚಿತವಾಗಿ ಬೇಯಿಸಿಟ್ಟಿದ್ದೆ ಇವಾಗ ಅದೇ ಸಬ್ಬಕ್ಕಿನ ಈ ಪಾಯಸಕ್ಕೆ ಇದ್ದೀನಿ ಸಬ್ಬಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಅರ್ಧ ಲೀಟ್ರ್ ಗಟ್ಟಿ ಹಾಲು ಹಾಕ್ತಾಯಿದ್ದೀನಿ ನಾನಿವಾಗ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ನೀರು ಥರ ಇದೆ ಆಮೇಲೆ ಇದು ಗಟ್ಟಿಯಾಗಿಬಿಡತ್ತೆ ತಣ್ಣಗಾದ ಮೇಲೆ ಶಾವಿಗೆ ಮತ್ತು ಸಬ್ಬಕ್ಕಿ ಬೇಗನೆ ಗಟ್ಟಿ ಆಗುತ್ತೆ ಅದಕ್ಕೆ ತಕ್ಕಂಗೆ ಹಾಲು ಹಾಕೊಳ್ಳಿ ಇವಾಗ ಇದಕ್ಕೆ ಸಕ್ಕರೆ ಹಾಕೋಣ ನಾನು ಅರ್ಧ ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದೇ ರೀತಿ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಕರಗಬೇಕು ಇವಾಗ ಇದಕ್ಕೆ ನಾನು ಒಂದು ಎಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವೀಟ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇವಾಗ ಪಾಯಸ ಕುದಿ ಬರ್ತಾಯಿದೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ಬೇಗನೆ ಒಂದು ಪಾಯಸ ಮಾಡಿ ಕುಡಿಬೇಕು ಅನ್ನೋಷ್ಟರಲ್ಲಿ ಈ ಪಾಯಸನ ಆರಾಮಸೆ ಮಾಡ್ಕೋಬೋದು ಐದು ನಿಮಿಷದಲ್ಲಿ ಪಾಯಸನ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ತಿಕ್ಕಾಗಿ ಬರ್ತಾಯಿದೆ ಇವಾಗ ನಾವು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಕೂಡ ಹಾಕೋಣ ಏಲಕ್ಕಿ ಪೌಡ್ರ್ ಹಾಕಿದರೆ ಒಳ್ಳೆ ಟೇಸ್ಟು ಇರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಪಾಯಸ ಚೆನ್ನಾಗಿ ಕುದಿ ಬಂದಿದೆ ಎಷ್ಟು ಸಾಕಾಗುತ್ತೆ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಫಸ್ಟೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೋಣ ನೋಡಿ ಐದೇ ನಿಮಿಷದಲ್ಲಿ ಪಾಯಸ ರೆಡಿಯಾಗಿದೆ ಸಿಂಪಲ್ಲಾಗಿ ಮಾಡೋಕ್ಕಾಗುವ ಈ ಪಾಯಸನ ನೀವೆಲ್ಲರೂ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಬೇಗನೆ ಒಂದು ಪಾಯಸ ಮಾಡಿ ಕುಡಿಬೇಕನ್ನೋಷ್ಟರಲ್ಲಿ ಇದೇ ಥರ ಪಾಯಸನ ಮಾಡಿ ನೋಡಿ ನಂದು ಈ ಪಾಯಸ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು